Hi, good morning everyone. Ninne class alli navu sacrifice ratio bagge kelavondishta problem anna solve madidvi. Ade reetiyagi indina class alli kuda innond different agiro ond problem anna solve madona. Adu yav reetiyagi idappa antandre when old ratio and new ratio given andre ಹಳೆ ರೇಷೋ ಮತ್ತು ಹೊಸ ರೇಷೋ ಎರಡು ಅನ್ನು ಕೊಟ್ಟಾಗ ಯಾವ ರೀತಿಯಾಗಿ ನಾವು ಆ ಒಂದು ಸ್ಯಾಕ್ರಿಫೈಸ್ ರೇಷೋನ್ನ ಫೈಂಡ್ ಔಟ್ ಮಾಡ್ಬೇಕನ್ನೋದ್ರ ಬಗ್ಗೆ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ತಿಳ್ಕೊಳ್ಳೋಣ. ಓಕೆ, ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ದೇವಪ್ಪ ಅಂತಂದ್ರೆ ಕೇವಲ ಓಲ್ಡ್ ರೇಷೋ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ನ್ಯೂ ರೇಷೋ ಅವ್ರು ಏನ್ ಮಾಡ್ತಿರಲ್ಲ ಕೊಟ್ಟಿರೋದಿಲ್ಲ. ಅಂದ್ರೆ ನಾವು ಆ ಸ್ಯಾಕ್ರಿಫೈಸ್ ರೇಷೋನ ಯಾವ ರೀತಿಯಾಗಿ ಆ ಒಂದು ಸರೆಂಡರ್ ರೇಷೋನ ಕೊಡ್ತಿದ್ರು ಅವರು, ಆ ಸರೆಂಡರ್ ರೇಷೋ ಮುಖಾಂತರ ನಾವು ಮಾಡಿದ್ರಿ ಸ್ಯಾಕ್ರಿಫೈಸ್ ರೇಷೋನ ನಾವು ಫೈಂಡ್ ಔಟ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ಓಲ್ಡ್ ರೇಷೋ ಕೊಟ್ಟಿದ್ರೆ ಮತ್ತೆ ಅದ್ರ ಜೊತೆಗೆ ನ್ಯೂ ರೇಷೋನ ಕೊಟ್ಟಿದ್ರೆ ಅವು ಎರಡು ರೇಷೋನ ಕೊಟ್ಟಿರ್ತಾರಲ್ಲ ಅದನ್ನೆರಡು ರೇಷೋನ ಉಪಯೋಗಿಸ್ಕೊಂಡು ನಾವು ನೋಡೋಕ್ಕದ್ರಲ್ಲಿ ಸ್ಯಾಕ್ರಿಫೈಸ್ ರೇಷೋನ ನಾವು ಫೈಂಡ್ ಔಟ್ ಅನ್ನ ಮಾಡಬೇಕಾಗುತ್ತೆ. ಲಾಸ್ಟ್ ಆ ಒಂದು ಪ್ರಾಬ್ಲಮ್ ಅಲ್ಲಿ ಏನಂತ ಹೇಳಿದೆ ನಾನು, ಓಲ್ಡ್ ರೇಷೋ ಅದ್ರ ಜೊತೆಗೆ ಸರೆಂಡರ್ ರೇಷೋ ಅಂತ ಹೇಳಿದೆ ನಾನು. ಅಂದ್ರೆ ಓಲ್ಡ್ ರೇಷೋ ಇಂಟು ಸರೆಂಡರ್ ರೇಷೋ ಅದು ಏನಾಗ್ತದ್ರಿ ಫಾರ್ಮುಲಾ ಆಗಿರ್ತದ. ಆ ಒಂದು ಓಲ್ಡ್ ರೇಷೋ ಇಂಟು ಸರೆಂಡರ್ ರೇಷೋ ತಗೊಂಡು ಏನ್ ಮಾಡ್ತಿದ್ವಿ ನಾವು ಆ ಒಂದು ಸ್ಯಾಕ್ರಿಫೈಸ್ ರೇಷೋ ಅನ್ನ ಮಾಡ್ತಿದ್ವಿ. ಆದ್ರೆ ಇದಕ್ಕೆ ಒಂದ್ ಸ್ವಲ್ಪ ಏನಾಗಿದೆ ಫಾರ್ಮುಲಾ ಡಿಫ್ರೆಂಟ್ ಆಗಿದೆ. ಇಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಏನಪ್ಪ ಅಂತಂದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಈ ರೀತಿಯಾಗಿ ಏನಾಗಿದೆ ಆ ಒಂದು ಫಾರ್ಮುಲಾ ಚೇಂಜ್ ಆಗಿದೆ ಅಲ್ಲಿ. ಓಕೆ, ಅದಕ್ಕೆ ಮತ್ತೆ ಇದಕ್ಕೆ ವ್ಯತ್ಯಾಸವನ್ನ ನಾವು ನೋಡ್ಕೋಬೇಕಾಗುತ್ತೆ. ವೆನ್ ಓಲ್ಡ್ ರೇಷೋ ಅಂಡ್ ನ್ಯೂ ರೇಷೋ ಆರ್ ಗಿವನ್ ಕೊಟ್ಟಾಗ ಏನ್ ಮಾಡಕಪ್ಪ ಅಂತಂದ್ರೆ ಇನ್ ದಿಸ್ ಕೇಸ್ ಸ್ಯಾಕ್ರಿಫೈಸ್ ರೇಷೋ ಈಸ್ ಕ್ಯಾಲ್ಕುಲೇಟೆಡ್ ಬೈ ಸಬ್ಸ್ಟ್ರಾಕ್ಟಿಂಗ್ ದ ನ್ಯೂ ಶೇರ್ ಫ್ರಮ್ ದ ಓಲ್ಡ್ ಶೇರ್ ಆಫ್ ದ ಓಲ್ಡ್ ಪಾರ್ಟ್ನರ್ಸ್. ಅಂದ್ರೆ ಹಳೆಯ ಪಾಲುದಾರರು ಯಾರಿರ್ತಾರಲ್ಲ ಆ ಹಳೆಯ ಪಾಲುದಾರರು ಏನ್ ಮಾಡ್ತಾರೆ ಆ ಒಂದು ರೇಷೋ ಮೂಲಕ ಅದ್ರ ಜೊತೆಗೆ ಹೊಸ ರೇಷೋನ್ನ ತಗೊಂಡು ಏನ್ ಮಾಡಕತ್ತ ಸ್ಯಾಕ್ರಿಫೈಸ್ ಅನ್ನ ಅವ್ರು ಏನ್ ಮಾಡಕತ್ತ ಒಂದು ಹೊಸ ಪಾಲುದಾರನಿಗೆ ಅವರು ನೀಡಬೇಕಾಗುತ್ತೆ. ಹಂಗಂದ್ರೆ ಆ ಫಾರ್ಮುಲಾ ಹೇಳಿದೆ ನಾನು, ಫಾರ್ಮುಲಾ ಯಾವ ರೀತಿ ಆಗಿದೆ ಹಂಗಂದ್ರೆ ಸ್ಯಾಕ್ರಿಫೈಸ್ ಶೇರ್ ಇಸ್ ಕೊಲ್ಟ್ ಏನಂತ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆ, ಲಾಸ್ಟ್ ಕ್ಲಾಸ್ ಅಲ್ಲಿ ಅವರು ಸರೆಂಡರ್ ಶೇರ್ ಕೊಟ್ಟಾಗ ಏನಾಗ್ತದ್ರಿ ಅದು ಸ್ಯಾಕ್ರಿಫೈಸ್ ಶೇರ್ ಇಸ್ ಕೊಲ್ಟ್ ಏನಂತ್ರಿ ಅಗರ ಓಲ್ಡ್ ಶೇರ್ ಇಂಟು ಸರೆಂಡರ್ ಶೇರ್ ಅಂತ ಇತ್ತು. ಓಕೆ, ಹಂಗಾಗಿ ನಾವು ಹೇಳಬೇಕಾದ್ರೆ ಅದಕ್ಕೆ ಮತ್ತೆ ಇದಕ್ಕೆ ಗಮನವಟ್ಟು ಕೊಡ್ಬೇಕಾಗ ಇಟ್ ಕೇಳ್ಬೇಕಾಗುತ್ತೆ. ಸರೆಂಡರ್ ಶೇರ್ ಕೊಟ್ರೆ ಓಲ್ಡ್ ಶೇರ್ ಇಂಟು ಸರೆಂಡರ್ ಶೇರ್ ಅಂತ ನಾವು ಮಾಡಬೇಕಾಗುತ್ತೆ. ಒಂದ್ ವೇಳೆ ಅವರು ನ್ಯೂ ರೇಷೋ ಅನ್ನ ಕೊಟ್ಟಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಫಾರ್ಮುಲಾವನ್ನ ಯೂಸ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಪ್ರಾಬ್ಲಮ್ ಈ ರೀತಿಯಾಗಿದೆ, ಗಣೇಶ್ ಅಂಡ್ ಗಿರೀಶ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷೋ ಆಫ್ 3:2. ಅಂದ್ರೆ ಇದೇನ್ರಿ, ಇದು ಓಲ್ಡ್ ರೇಷೋ ಅಂತ ಇದು, ಅಂದ್ರೆ ಹಳೆ ರೇಷೋ ಇದೆ. ದ ನೆಕ್ಸ್ಟ್ ದೇ ಅಡ್ಮಿಟ್ ಮಹೇಶ್, ಅಂದ್ರೆ ಮಹೇಶ್ ಹೊಸ ಪಾಲುದಾರ ಆಯ್ತ. ಓಕೆ, ಮಹೇಶ್ ಇನ್ ಟು ದ ಪಾರ್ಟ್ನರ್ಶಿಪ್, ಅಂದ್ರೆ ಆ ಒಂದು ಪಾಲುದಾರಿಕೆಗೆ ಏನ್ ಮಾಡ್ತಾರ ಆ ಅಡ್ಮಿಟ್ ಅನ್ನ ಮಾಡ್ಕೊಂತಾರೆ. ಯಾರನ್ನ? ಮಹೇಶ್ ಅನ್ನ ಅಡ್ಮಿಟ್ ಮಾಡ್ಕೊಂತಾರೆ. ಓಕೆ, ಹಂಗಾದ್ರೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಈಸ್ ಎಷ್ಟಿದ್ರಿ, ಅಗರ ಹೊಸ ರೇಷೋ ಎಷ್ಟಿದ್ರಿ, 4:3:3. ಓಕೆ, ಹಂಗಾದ್ರೆ ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷೋ ಆಫ್ ಗಣೇಶ್ ಅಂಡ್ ಗಿರೀಶ್, ಅಂದ್ರೆ ಗಿರೀಶ್ ಮತ್ತು ಗಣೇಶ್ ಅವ್ರದ್ದು ಏನ್ ಮಾಡಬೇಕು ನಾವು ಇಲ್ಲಿ ಸ್ಯಾಕ್ರಿಫೈಸ್ ರೇಷೋವನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಓಲ್ಡ್ ಶೇರ್ ಅನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನ್ಯೂ ಶೇರ್ ಅನ್ನ ಕೊಟ್ಟಿದ್ದಾರೆ. ಓಲ್ಡ್ ಶೇರ್ ಎಷ್ಟಿದೆ ಅಗರ 3:2, ಅಂದ್ರೆ ಕ್ರಮವಾಗಿ ನೋಡ್ಬೇಕಾಗುತ್ತೆ ನಾವು. ಅಂದ್ರೆ ಟೋಟಲ್ ಎಷ್ಟು ಭಾಗ ಅಗರ 3+2 ಅಂದ್ರೆ 5 ಭಾಗ. 5 ಭಾಗದಲ್ಲಿ 3 ಭಾಗ ಗಣೇಶ್ ಅವರಿಗೆ, ಇನ್ನು 2 ಭಾಗ ಯಾರ್ರಿ, ಗಿರೀಶ್ ಅವರಿಗೆ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದು ಏನ್ರಿ, ಅದು ಓಲ್ಡ್ ರೇಷೋ. ಇನ್ನು ನ್ಯೂ ರೇಷೋ ಕೊಟ್ಟಿದ್ದಾನೆ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ ಈಸ್ 4:3:3. ಅಂದ್ರೆ 4:3 ಅಂದ್ರೆ ಯಾರಿಗೆ ಟೋಟಲ್ ಎಷ್ಟು ಅಂದ್ರೆ ಇಲ್ಲಿ 10:10. 10:10 ಟೋಟಲ್ 10 ಏನ್ ಮಾಡಬೇಕು, 4:4 ಯಾರಿಗ್ರಿ, ಗಣೇಶ್ ಅವರಿಗೆ, 3 ಭಾಗ ಗಿರೀಶ್ ಅವರಿಗೆ, ಇನ್ನು 3 ಭಾಗ ಯಾರಾಗಿರ್ತದ್ರಿ, ಯಾರು ನೀವು ಆ ಒಂದು ಪಾರ್ಟ್ನರ್ ಅಡ್ಮಿಟ್ ಆಗಿರ್ತಾನಲ್ಲ ಅವರಿಗೆ ಈ ಒಂದು 3 ಭಾಗ ಆಗಿರ್ತೈತೆ. ಅಂದ್ರೆ ಮಹೇಶ್ ಅವರಿಗೆ 3 ಭಾಗ ಆಗಿರ್ತೈತೆ. ಇಷ್ಟ ನೀವೇ ಮಾಡೋಕಾದ್ರೆ ಈ ರೇಷೋನ ನೋಡ್ಕೋಬೇಕಾಗುತ್ತೆ. ಈ ರೇಷೋ ನೋಡ್ಕೊಂಡಾಗ ಮಾತ್ರ ಏನಾಗ್ತದ್ರಿ ಆ ಒಂದು ಸ್ಯಾಕ್ರಿಫೈಸ್ ರೇಷೋನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಇದು ಫಾರ್ಮುಲಾ ಬಹಳ ಇಂಪಾರ್ಟೆಂಟ್. ಸ್ಯಾಕ್ರಿಫೈಸ್ ಶೇರ್ ಇಸ್ ಕೊಟ್ಟು ಏನಂದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆ, ಹಾಗಾದ್ರೆ ಸ್ಯಾಕ್ರಿಫೈಸ್ ಶೇರ್ ಹಾಗಾದ್ರೆ ಕ್ಯಾಲ್ಕುಲೇಷನ್ ಮಾಡಿ, ಅದು ಇದು ಕೂಡ 6 ಮಾರ್ಕ್ಸ್ ಬರ್ತೈತಿ. ಆ ಮೆಥಡ್ ಕೇಳ್ಬೋದು ಅಥವಾ ಈ ಮೆಥಡ್, ಯಾವ್ದಾದ್ರೆ ಒಂದು ಮೆಥಡ್ ಅನ್ನ ಏನ್ ಮಾಡ್ತಾರಂತ 6 ಮಾರ್ಕ್ಸ್ಗೆ ಕೇಳ್ತೀನಿ. ಹಂಗಾದ್ರೆ ನಾವೇ ಮಾಡಕತ್ರಿ, ನಾ ಹೇಳಿದೆ ಯಾವುದೇ ಒಂದು ಪ್ರಾಬ್ಲಮ್ ಅನ್ನ ಬಿಡಿಸುವಾಗ ನಾವು ನೋಡಕತ್ರಿ ಈ ಒಂದು ಹೆಡ್ಲೈನ್ ಅನ್ನ ಬರಿಬೇಕಂತ ನಾ ಪದೇ ಪದೇ ಹೇಳ್ತಾ ಇದ್ದೀನಿ. ಹಂಗಾಗಿ ನೀವು ಡೈಲಿ ಅದನ್ನ ತಿಳ್ಕೋಬೇಕಾಗುತ್ತೆ. ಓಕೆ, ಹಾಗಾದ್ರೆ ಕ್ಯಾಲ್ಕುಲೇಷನ್ ಆಫ್ ಸ್ಯಾಕ್ರಿಫೈಸ್ ರೇಷೋ. ಹಂಗಾದ್ರೆ ಏನಿದೆ ಫಾರ್ಮುಲಾ ಏನಿದೆ, ಫಾರ್ಮುಲಾ ಬರೆದ್ಬಿಟ್ರೆ ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು
sacrifice share is equal to enatragara old share minus new share old share antandre old ratio new share antandre yena new share na profit and losses yena share irutathala aa profit and losses adu yenagutthi new share agirutathe okay hagadre first yen madada share sacrificed by first yari anta partner ganesh okay hagadre share sacrificed by ganesh okay ganesh avurdu na yodagatrilli ಆ ಒಂದು ಆತಂದ ಒಂದು ಶೇರ್ ರೇಷೋ ಅನ್ನ ಕಂಡುಹಿಡಿಬೇಕಾಗುತ್ತೆ. ಹಾಗಾದ್ರೆ ಓಲ್ಡ್ ಶೇರ್ ಎಷ್ಟಿದ್ರೆ ಅವ್ರದ್ದು ಟೋಟಲ್ 5 ಭಾಗ ಅಂತ ಹೇಳ್ತೀನಿ ನಾನು. ಓಲ್ಡ್ ಶೇರ್ ಇದು ಆ 5 ಭಾಗದಲ್ಲಿ 3 ಭಾಗ ಗಣೇಶ್ ಅವರಿಗೆ 2 ಭಾಗ ಗಿರೀಶ್ ಅವರಿಗೆ ಅಂತ ಹೇಳ್ತೀನಿ. ಹಾಗಾದ್ರೆ ನಾವು ಯಾರು ಫೈಂಡ್ ಔಟ್ ಮಾಡಕ್ಕೆ ಇದ್ದಿದ್ರು ಅವರ ಗಣೇಶ್ ಅವ್ರದ್ದು ಫೈಂಡ್ ಔಟ್ ಮಾಡಬೇಕು ಅಂದ್ರೆ 3 ಟೋಟಲ್ ಭಾಗ ಎಷ್ಟಿದ್ರೆ 5 ಭಾಗ ಹಾಗಾದ್ರೆ 3 ಡಿವೈಡೆಡ್ ಬೈ 5 ಓಕೆ. ಹಾಗಾದ್ರೆ ನೆಕ್ಸ್ಟ್ ಮೈನಸ್ ನ್ಯೂ ಶೇರ್ ಹೇಳಿದೆ ನಾನು ಏನಂತ ಹೇಳಿದೆ ಇಲ್ಲಿ ಕೊಟ್ಟಿದ್ದೆ ನೋಡಿ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋ 4:3 ಅಂದ್ರೆ ಇಲ್ಲಿ ರೆಸ್ಪೆಕ್ಟಿವ್ಲಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. 4 ಭಾಗ ಗಣೇಶ್ ಅವರಿಗೆ 3 ಭಾಗ ಗಿರೀಶ್ ಅವರಿಗೆ ಅಂಡ್ ಇನ್ನು 3 ಭಾಗ ಯಾರು ಹೊಸದಾಗಿ ಆ ಒಂದು ಕಂಪನಿಗೆ ಅಥವಾ ಒಂದು ಪಾಲುದಾರಿಕೆಗೆ ಬಂದಿರ್ತಾನಲ್ಲ ಅವ್ರಿಗೆ ಅಂತ ಹೇಳಿದೆ ನಾನು. ಹಂಗಾದ್ರೆ 4 ಭಾಗ ಯಾರ್ದಂತ ಹೇಳಿದೆ ಗಣೇಶ್. ಹಂಗಾದ್ರೆ ಟೋಟಲ್ ಭಾಗ ಎಷ್ಟ್ರಿ 4+3+3 ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ ಟೋಟಲ್ 10 ಭಾಗ ಆಗ್ತದೆ. 10 ಭಾಗದಲ್ಲಿ 4 ಭಾಗ ಗಣೇಶ್ ಅವರಿಗೆ. ಹಂಗಾದ್ರೆ ನಾವು ಗಣೇಶ್ ಅವ್ರದ್ದು ಫೈಂಡ್ ಔಟ್ ಮಾಡ್ತಿದ್ವಲ್ಲ ಹಾಗಾದ್ರೆ ಇಲ್ಲಿ ಅಂತ ಬರೋಕೆ ನಾವು 4/10 ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ನ್ಯೂ ರೇಷ್ ಶೇರ್ ಎಷ್ಟಾಗುತ್ತೆ 4/10 ಓಕೆ. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡಕ್ಕಾಗುತ್ತೆ ನಾವು ಇಲ್ಲಿ ಈ ಒಂದು 5 ಮತ್ತು 10 ಆ 5 ಮತ್ತು 10 ಏನ್ ಮಾಡಕ್ಕಾಗುತ್ತೆ ನಾವು ಇಲ್ಲಿ ಒಂದು ಲಸಹವನ್ನ ಕಂಡುಹಿಡಬೇಕಾಗುತ್ತೆ ನಾವು ಓಕೆನಾ. ಆ ಲಸಹವನ್ನ ಕಂಡುಹಿಡಿದ್ರೆ ನಮ್ಗೆ ಏನಾಗ್ತೈತಿ ಈ ಒಂದು ಲೆಕ್ಕವನ್ನು ಬಿಡಿಸಕ್ಕೆ ಸಾಧ್ಯ ಆಗುತ್ತೆ. ಹಂಗಾದ್ರೆ 5 ಮತ್ತು 10 ಏನ್ ಲಸಹ ಇದು 5/10 ಹಂಗಂದ್ರೆ ಇಲ್ಲಿ ಟೋಟಲ್ ಈ ಎರಡ ಇದರಲ್ಲೇ ಭಾಗವಾಗಿತ್ತಪ್ಪ ಅಂತಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು 5 5 1 5 5 7 10 ಅಂದ್ರೆ ಇಲ್ಲಿ ಭಾಗ ಹೋಗುತ್ತಪ್ಪ ಅಂತಂದ್ರೆ ಅಥವಾ ಅದ್ರ ಡಬಲ್ ಇತ್ತಪ್ಪ ಅಂತಂದ್ರೆ ಏನಾಗ್ತದೆ ಅದ್ರ ದೊಡ್ಡ ಸಂಖ್ಯೆ ಯಾವ್ದಿರ್ತೈತಲ್ಲ ಅದೇ ಲಸಹ ಆಗಿರ್ತೈತಿ ಓಕೆನಾ. ಹಂಗಂದ್ರೆ ಒಂದ್ವೇಳೆ ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ಬಿಡಿಸಿ ನೋಡ್ಬೇಕಾಗುತ್ತೆ. ಹಂಗಂದ್ರೆ ಎಷ್ಟರಲ್ಲೇ ಕಟ್ ಹೋಗುತ್ತಿರಲಿ 5ರಲ್ಲೇ ಕಟ್ ಹೋಗುತ್ತೆ 5 1 5 7 ಆಮೇಲೆ ನೆಕ್ಸ್ಟ್ 2 1 2 1 ಓಕೆನಾ. ಹಂಗಂದ್ರೆ 5 × 2 ಅಂದ್ರೆ ಎಷ್ಟು ಇಲ್ಲಿ 10 ಲಸಹ ಆಗುತ್ತೆ ಓಕೆನಾ. ಜಸ್ಟ್ ನೀವು ಇದಕ್ಕಿಂತ ಬೇಗನೆ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಕಪ್ಪ ಅಂತಂದ್ರೆ ಏನು ಕಟ್ ಹೋಗ್ತೈತೆ ನೋಡಿ. ಫಾರ್ ಎಕ್ಸಾಂಪಲ್ 10 ಮತ್ತು 20 ಇದರ ಲಸಹ ಎಷ್ಟಾಗುತ್ತೆ ಅಂದ್ರೆ 20 ಆಗಿರ್ತೈತೆ ಅದು. ಅಂದ್ರೆ ಇದರಲ್ಲಿ ಕಟ್ ಹೋಗ್ತಿರ್ಬೇಕ್ರೆ ಅದು ಓಕೆ. ದೊಡ್ಡ ಅಂಕಿ ಯಾವ್ದಿರ್ತೈತಲ್ಲ ಅದೇ ಆಗಿರ್ತೈತಿ. ಅಂದ್ರೆ ಇದ್ರ ಡಬಲ್ ಆಗಿತ್ತಪ್ಪ ಅಂತಂದ್ರೆ ಅದೇನಾಗಿರ್ತೈತಿ ಆ ಒಂದು ಲಸಹ ಆಗಿರ್ತೈತೆ. ಈಗ ನೋಡ್ರಿ 15 ಮತ್ತು 30 15 ಮತ್ತು 30 ಲಸಹ ಎಷ್ಟಪ್ಪ ಅಂತಂದ್ರೆ 36. ನೀವು ಬೇಕಾದ್ರೆ ಬಿಡಿಸಿ ನೋಡ್ರಿ 15 ಮತ್ತು 30 ಇದ್ರ ಲಸಹ ನೋಡ್ಬಿಡೋದು. ಹಂಗಾದ್ರೆ ಎಷ್ಟರಲ್ಲೇ ಕರ್ತ ಹೋಗ್ತೈತ್ರಿ 15ರಲ್ಲಿ ಕರ್ತ ಹೋಗ್ತದೆ 15 ಅಂದ್ರೆ 15 ಹೇಳೆ ಓಕೆ. ಆಮೇಲೆ 2 1 2 ಆಮೇಲೆ 15 ಹೇಳೆ 30 ಆಗಿರ್ತೈತೆ. ಹಂಗಾದ್ರೆ ಎಷ್ಟಾಗ್ತೈತೆ ಇಲ್ಲಿ 30 ಆಗಿರ್ತೈತೆ. ಅಂದ್ರೆ ಏನು ದೊಡ್ಡ ಅಂಕಿ ಇರ್ತೈತೆ ನೋಡು ಇದು ಟ್ರಿಕ್ ರೀ ಅದು ಓಕೆ. ಟ್ರಿಕ್ಸ್ ಅನ್ನ ನೆನಪಿಟ್ಟಿಲ್ಲಿಟ್ಟೋಬೇಕಾಗುತ್ತೆ ನಾವು ಓಕೆನಾ. ಅಂದ್ರೆ ಇದ್ರ ಡಬಲ್ ಇರಬೇಕದು 15 ಮತ್ತು 30 ಏನಂದ್ರೆ ಇದ್ರ ಡಬಲ್ ಇದೆ ಅಂದ್ರೆ 10 ಮತ್ತು 20 ಅಂದ್ರೆ 10ರ ಡಬಲ್ ಇದೆ. 5 ಮತ್ತು 10 ಅಂದ್ರೆ 5ರ ಡಬಲ್ ಇದೆ. ಒಂದ್ ವೇಳೆ 50 ಮತ್ತು 100 50 ಮತ್ತು 100 ಅಂದ್ರೆ ಏನಾಗ್ತೈತ್ರಿ 100 ಏನಾಗಿರ್ತೈತೆ ಅದು ಲಸಹ ಆಗಿರ್ತೈತಿ. ಇದು ಇದ್ರ ಉಪಯೋಗಿಸ್ಕೊಂಡ್ರೆ ನಿಮ್ಗೆ ಏನಾಗ್ತೈತ್ರಿ ಜಲ್ದಿಯೇ ಫೈಂಡ್ ಔಟ್ ಮಾಡೋದು ಅರ್ಥ ಆಗ್ತೈತಿ ಓಕೆನಾ. ಓಕೆ ಹಾಗಾದ್ರೆ 5 ಮತ್ತು 10 ಲಸಹ ಎಷ್ಟಾಗಿರ ಎಷ್ಟಂತ ಹೇಳ್ತೀನಿ ನಾನು 10 ಅಂತ ಹೇಳ್ತೀನಿ ನಾನು 5 ಮತ್ತು 10 ಇದ್ರದ 10 ಲಸಹ ಆಗಿರ್ತೈತಿ ಓಕೆ. 10 ಏನಾಗಿರ್ತೈತೆ ಅಂದ್ರೆ ಲಸ ಆಗಿರ್ತೈತಿ. ಆಸ್ ಯೂಶುವಲ್ ತಗೋಬೇಕಾಗುತ್ತೆ ಓಕೆ. ಹಂಗಂದ್ರೆ ನೆಕ್ಸ್ಟ್ ಇದ್ರಲ್ಲಿ ಛೇದಕ ನೋಡ್ರಿ 5 ಎಷ್ಟೇ 10 5 7 10 ರೈಟ್. ಆಮ್ಯಾಗ 10 ಎಷ್ಟೇ 10 ರೀ 10 1 10 12. ಹಾಗಾದ್ರೆ ಆಸ್ ಯೂಶುವಲ್ ಮಾಡಿ 3 × 2 ಅಂದ್ರೆ 6 ಮೈನಸ್ 4 × 1 ಅಂದ್ರೆ 4 ಓಕೆ. 4 × 1 ಅಂದ್ರೆ 4. ಹಂಗಾದ್ರೆ 6 ರಲ್ಲಿ 2 6 ರಲ್ಲಿ 4 ಅಂತಂದ್ರೆ ಎಷ್ಟ್ರಿ 2 2 ಬೈ ಇಲ್ಲಿ ಆಸ್ ಯೂಶುವಲ್ 10 ಇದ್ದದ್ದು 10 ಲಸಹ. ಹಂಗಾದ್ರೆ 6 - 4 ಅಂದ್ರೆ 2 ಆಸ್ ಯೂಶುವಲ್ 10 ಇದ್ದದ್ದು 10 ಓಕೆ. ಯಾರ್ದದು 2 ಬೈ 10 ಯಾರ್ದ್ರೆ ಹಾಗಾದ್ರೆ ಇದು ಅವರು ಗಣೇಶ್ ಅವರು. ಅಂದ್ರೆ ಗಣೇಶ್ ಅವರು 10 ಭಾಗದಲ್ಲಿ 2 ಭಾಗವನ್ನ ಏನ್ ಮಾಡಿದ್ರೆ ಆ ಒಂದು ಹೊಸ ಮೈ ಅಂದ್ರೆ ಮಹೇಶ್ ಅವನಿಗೆ ಏನ್ ಮಾಡಿದ್ದಾರೆ ಅವರು ಸ್ಯಾಕ್ರಿಫೈಸ್ ಅನ್ನ ಮಾಡಿದ್ದಾರೆ ಅಂದ್ರೆ ಬಿಟ್ಟು ಕೊಟ್ಟಿದ್ದಾರೆ ಅಥವಾ ಅವ್ರು ಏನ್ ಮಾಡಿದ್ರು ತ್ಯಾಗವನ್ನ ಮಾಡಿದ್ದಾರೆ ಅವ್ರ ಒಂದು ಶೇರ್ ಅಂತ. ಆಮೇಲೆ ನೆಕ್ಸ್ಟ್ ಇವ್ರದ್ದು ಮಾಡ್ರಿ ಯಾರ್ದ್ರಿ ಇನ್ನೊಬ್ಬ ಪಾಲುದಾರದನಲ್ಲಿ ಓಲ್ಡ್ ಪಾರ್ಟ್ನರ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಯಾರ್ರಿ ಅವರು ಇನ್ನೊಬ್ರು ಯಾರು ಗಿರೀಶ್ ಓಕೆ. ಗಿರೀಶ್ ಅವ್ರದ್ದು ಈ ಗಿರೀಶ್ ಅವ್ರದ್ದು ಕೂಡ ಸೇಮ್ ಆಸ್ ಯೂಶುವಲ್ ಏನಿದೆ ಅವರ ಒಂದು ಅನುಪಾತ ಏನಿದೆ ನೋಡಿ ಹಂಗಾರೆ 2 ಇದೆ ರೈಟ್. ಅಂದ್ರೆ 3 ಭಾಗ ಗಣೇಶ್ ಅವ್ರದ್ದು 2 ಭಾಗ
ಗಿರೀಶ್ ಅಂತ ಹೇಳಿದೆ ನಾನು, ಅವ್ರ ಓಲ್ಡ್ ಶೇರ್ ಎಷ್ಟು ಹತ್ತಿರ ಎರಡು, ಎರಡು ಬೈ ಐದು, ಓಕೆ ಮೈನಸ್. ಹಂಗಾದ್ರೆ ನ್ಯೂ ಶೇರ್ ನೋಡಿ, ನ್ಯೂ ಶೇರ್ ನೋಡಿ ಹಂಗಾದ್ರೆ ಅವ್ರದ್ದು ಇಲ್ಲಿ ಹೇಳಿದ್ದೆ ನಾನು, ನಾಲ್ಕು ಭಾಗ ಗಣೇಶ್ ಅವ್ರದ್ದು, ಇನ್ನು ಮೂರು ಭಾಗ ಗಿರೀಶ್ ಅವ್ರದ್ದು, ಇನ್ನು ಮೂರು ಭಾಗ ಹೊಸ ಪಾಲುದಾರ ಅಥವಾ ಮಹೇಶ್ ಅಂತ ಹೇಳಿದೆ ನಾನು. ಹಾಗಾದ್ರೆ ನಾವು ಗಿರೀಶ್ ಅನ್ ಮಾಡ್ತಿದ್ವಿ ಅಂದ್ರೆ ಮೂರು ಟೋಟಲ್ ಭಾಗ ಎಷ್ಟಾಗ್ತದೆ ಇಲ್ಲಿ, ನಾಲ್ಕು ಪ್ಲಸ್ ಮೂರು ಏಳು, ಏಳು ಪ್ಲಸ್ ಮೂರು ಅಂದ್ರೆ ಹತ್ತು, ಅಂದ್ರೆ ಮೂರು ಬೈ ಹತ್ತು ಅಂತ ನಾವು ತಗೋಬೇಕಾಗುತ್ತಿಲ್ಲ. ಯಾಕಂದ್ರೆ ಮೂರು ಬೈ ಹತ್ತು, ಮೂರು ಬೈ ಹತ್ತು. ಆ್ಯಸ್ ಯೂಶುವಲ್ ನಾ ಹೇಳಿದೆ ಆಲ್ರೆಡಿ ಏನಂತ ಹೇಳಿದೆ ನಾನು, ಐದು ಮತ್ತು ಹತ್ತರದ್ದು ಲಸ ಏನಾಗಿರ್ತೈತಪ್ಪ ಅಂದ್ರೆ ಹತ್ತು ಆಗಿರ್ತೈತೆ. ಹಂಗಾದ್ರೆ ಹತ್ತು ಆ್ಯಸ್ ಯೂಶುವಲ್. ಹಾಗಾದ್ರೆ ಇಲ್ಲಿ ಕೂಡ ಸೇಮ್ ಆ್ಯಸ್ ಯೂಶುವಲ್, ಐದು ಎಷ್ಟೇ ಹತ್ತಿರಿ, ಐದು ಎಳ್ಳೆ ಹತ್ತು, ಹತ್ತು ಎಷ್ಟೇ ಹತ್ತಿರಿ, ಹತ್ತು ಒಂದೇ ಹತ್ತು, ಓಕೆ ಹತ್ತು ಈಗ ಓಕೆ. ಹಂಗಾದ್ರೆ ಎರಡು ಇಂಟು ಎರಡು ಅಂದರೆ ನಾಲ್ಕು, ಮೈನಸ್ ಮೂರು ಇಂಟು ಮೂರು, ಮೂರು ಇಂಟು ಒಂದು ಅಂದರೆ ಮೂರು. ಇದನ್ನು ಕೂಡ ಸಿಂಪ್ಲಿಫೈ ಮಾಡಿರಿ, ನಾಲ್ಕು ಮೈನಸ್ ಮೂರು ಅಂತಂದರೆ ಒಂದು ಡಿವೈಡ್ ಬೈ ಹತ್ತು, ಓಕೆ. ಹಂಗಾದ್ರೆ ಇವ್ರದ್ದು ಏನಾಯ್ತು, ಇವರು ಗಿರೀಶ್ ಅವರ ಸ್ಯಾಕ್ರಿಫೈಸ್ ಎಷ್ಟು ಅಂದರೆ ಒನ್ ಬೈ ಟೆನ್, ಅಂದರೆ ಹತ್ತನೇ ಒಂದು ಭಾಗ ಅಂತ. ಅಂದರೆ ಹತ್ತು ಭಾಗದಲ್ಲಿ ಒಂದು ಭಾಗ ಏನು ಮಾಡ್ತಾನಂತ ಸ್ಯಾಕ್ರಿಫೈಸನ್ನು ಮಾಡ್ತಾನೆ, ಓಕೆನಾ. ಇಷ್ಟು ನೋಡ್ಕೊಂಡ್ರೆ ಹಾಗಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಇಜ್ಕೊಳ್ ಟು ಏನಾಗ್ರ, ಸ್ಯಾಕ್ರಿಫೈಸ್ ರೇಷಿಯೋ ಇಜ್ಕೊಳ್ ಟು ಸ್ಯಾಕ್ರಿಫೈಸ್ ರೇಷಿಯೋ, ಓಕೆ. ಸ್ಯಾಕ್ರಿಫೈಸ್ ರೇಷಿಯೋ ಆ್ಯಸ್ ಯೂಶುವಲ್ ಆವಾಗಲೇ ಫೈಂಡ್ ಔಟ್ ಮಾಡಿದ್ವಿ ನಾವು, ಗಣೇಶ್ ಅವ್ರದ್ದು ಮತ್ತು ಯಾರೀ ಗಿರೀಶ್ ಅವ್ರದ್ದು, ಅವ್ರದ್ದು ಫೈಂಡ್ ಔಟ್ ಮಾಡೋಕೆ ಅಂತಂದ್ರೆ ಯಾಕಂದ್ರೆ ಗಣೇಶ್ ಅವ್ರದ್ದು ಎಷ್ಟು ಬಂದಿದ್ರೆ ಎರಡು ಬೈ ಹತ್ತು, ರೈಟ್. ಎರಡು ಬೈ ಹತ್ತು ಅನುಪಾತ ಒಂದು ಬೈ ಹತ್ತು, ಓಕೆ. ಹಾಗಾದ್ರೆ ಈ ಎರಡು ಸೊನ್ನೆ ಕ್ಯಾನ್ಸಲ್, ಈ ಹತ್ತು ಮತ್ತು ಈ ಹತ್ತು ಕ್ಯಾನ್ಸಲ್ ಮಾಡಿಬಿಟ್ರೆ ಏನು ಉಳಿತೈತ್ರಿ ಇಲ್ಲಿ, ಎರಡು ಅನುಪಾತ ಒಂದು. ಹಂಗಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು ಎಷ್ಟು ಬಂದರೆ, ಈ ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಎರಡು ಅನುಪಾತ ಒಂದು. ಯಾರ್ದ್ರೆ ಎರಡು ಅನುಪಾತ ಒಂದು, ಯಾರು ಗಣೇಶ್ ಮತ್ತು ಗಿರೀಶ್ ಅವರ ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಏನಾಯ್ತೀರಿ, ಎರಡು ಅನುಪಾತ ಒಂದು. ಹಂಗಾದ್ರೆ ಬರ್ದ್ಬಿಡ್ರಿ, ಗಣೇಶ್ ಆ್ಯಂಡ್ ಗಿರೀಶ್, ಗಣೇಶ್ ಆ್ಯಂಡ್ ಗಿರೀಶ್ ಸ್ಯಾಕ್ರಿಫೈಸ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷೋ ಇಸ್ ಈಕ್ವಲ್ ಟು ಎಷ್ಟ್ರಿ, ಎರಡು ಅನುಪಾತ ಒಂದು, ಓಕೆ. ಇಷ್ಟು ಬರೆದ್ಬಿಟ್ರೆ ನಿಮಗೇನಾಗ್ತೈತ್ರಿ, ಸಿಕ್ಸ್ ಮಾರ್ಕ್ಸ್ ಸಿಕ್ಬಿಡ್ತೈತೆ, ಓಕೆನಾ. ತುಂಬ ಈಸಿ ಐತಲ್ರಿ, ತುಂಬ ಈಸಿ ಇದೆ. ಅಂದರೆ ಇವರೇ ಮಾಡಿದರೆ ನಿನ್ನೆ ಮತ್ತು ಇವತ್ತಿನ ಡಿಫ್ರೆನ್ಸ್ ನೋಡೋಕಪ್ಪ ಅಂತಂದರೆ ಅವ್ರೇ ಮಾಡ್ತಾರೆ, ಅಲ್ಲಿ ಇಂಟು ಮಾಡ್ತಿದ್ವಿ ಅಂದರೆ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ ನಾವಿಲ್ಲಿ, ಓಕೆ. ಇಲ್ಲೇ ಮಾಡಿದ್ರೆ ಅಲ್ಲಿ ಏನೈತ್ರಿ, ಓಲ್ಡ್ ಶೇರ್ ಇಂಟು ಸರೆಂಡರ್ ಶೇರ್ ಅಂತ ಇರ್ತದೆ, ಓಕೆ. ಸರೆಂಡರ್ ಶೇರ್ ಅನ್ನ ಕೊಟ್ಟಿರ್ತಿದ್ರಲ್ಲ ಪ್ರಾಬ್ಲಮ್ ಅಲ್ಲಿ, ಹಾಗಾಗಿ ಸರೆಂಡರ್ ಶೇರ್ ಇರ್ತದೆ. ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ನ್ಯೂ ಶೇರ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಮೈನಸ್ ನ್ಯೂ ಶೇರ್ ಮಾಡ್ಬೇಕಾಗುತ್ತೆ. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಇಷ್ಟು ನೋಡ್ಕೊಂಡ್ರೆ ಏನಾಗ್ತೈತಿ ಇದು. ಇದನ್ನ ಆಸ್ ಯೂಶುವಲ್ ಆಮೇಲೆ ಮೆಥಡ್ ಕೂಡ ಸೇಮ್, ಅಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಿದ್ವಿ, ಇಲ್ಲಿ ಮೈನಸ್ ಮಾಡ್ತಿದ್ವಿ ಅಷ್ಟೇ. ಈ ಫಾರ್ಮುಲಾ ಮಾತ್ರ ಚೇಂಜ್ ಆಗಿದೆ, ಉಳಿದೆಲ್ಲ ಸೇಮ್ ಸ್ಟೆಪ್ ಇದಾವೆ, ಓಕೆ. ಇಷ್ಟು ನೋಡ್ಕೊಳ್ಳಿ, ಓಕೆನಾ. ಆಲ್ರೆಡಿ ನಾನು ಹೇಳಿದೆ ನಿಮಗೆ, ಇನ್ನೊಂದು ಮತ್ತೊಮ್ಮೆ ಮಾಡ್ತೀನಿ ನೋಡಿ, ನಾನು ಆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸ್ಯಾಕ್ರಿಫೈಸ್ ಶೇರ್ ಇಜ್ಕೊಳ್ತೇನೆ ಅಂತ ಹೇಳಿದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಓಕೆ. ಫಸ್ಟ್ ಫಸ್ಟ್ ಯಾರು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಅಂದರೆ ಫಸ್ಟ್ ಪಾಲುದಾರ ಯಾರು, ಗಣೇಶ್. ಅಂದರೆ ಗಣೇಶ್ ಅವರ ಏನು ಸ್ಯಾಕ್ರಿಫೈಸ್ ಮಾಡ್ತಾರಲ್ಲ ಅದನ್ನು ಬರೀಬೇಕದು. ಶೇರ್ ಸ್ಯಾಕ್ರಿಫೈಸ್ ಬೈ ಗಣೇಶ್, ಅಂದರೆ ಆ್ಯಸ್ ಯೂಶುವಲ್ ಅವರ ಒಂದು ಏನಾಗಿದೆ, ಆ ಹಳೆಯ ಶೇರ್ ಏನು ಅಥವಾ ಓಲ್ಡ್ ಶೇರ್ ಏನಿದೆ ಮೂರಿದೆ, ಓಕೆ. ಟೋಟಲ್ ಎಷ್ಟಾಗ್ತದೆ, ಎಷ್ಟು ಹಳೆ ಐದು ಭಾಗದಲ್ಲಿ ಮೂರು ಭಾಗ ಯಾರಿದ್ರಿ, ಗಣೇಶ್ ಅವ್ರದ್ದು, ಇನ್ನೆರಡು ಭಾಗ ಗಿರೀಶ್ ಅವ್ರದ್ದು. ಹಂಗಾದ್ರೆ ಮೂರು ಬೈ ಐದು ಮೈನಸ್ ನ್ಯೂ ಶೇರ್, ನ್ಯೂ ಶೇರ್ ಇಲ್ಲಿ ಕೊಟ್ಟಿದ್ದಾರೆ. ಈ ನ್ಯೂ ಶೇರ್ ಅಂದರೆ ನಾಲ್ಕು ಮತ್ತು ಮೂರು ಮತ್ತು ಮೂರು, ಅಂದರೆ ನಾಲ್ಕು ಭಾಗ ಗಣೇಶ್ ಅವರು, ಮೂರು ಭಾಗ ಗಿರೀಶ್ ಆ್ಯಂಡ್ ಮೂರು ಭಾಗ ಮಹೇಶ್. ಅಂದರೆ ನಾವು ಗಣೇಶ್ ಅವ್ರದ್ದು ಮಾಡ್ತಿದ್ವಿ, ಹಂಗಾದ್ರೆ ನಾಲ್ಕು ಟೋಟಲ್ ಎಷ್ಟು ಭಾಗ ಆಗ್ತವ್ರಿ, ಹತ್ತು ಭಾಗ, ಓಕೆ. ಆ್ಯಸ್ ಯೂಶುವಲ್ ಇದನ್ನು ಸಿಂಪ್ಲಿಫೈ ಮಾಡ್ಬೇಕು. ಆಮೇಲೆ ಅದು ಐದು ಮತ್ತು ಐದರದ್ದು ಹತ್ತರದ್ದು ಏನು ಮಾಡಕ್ಕೆ ನಾವು ಲಸಹವನ್ನು ತೆಗಿಬೇಕು, ಓಕೆ. ಲಸಹ ಎಷ್ಟು ಬರ್ತೈತೆ ಅಂದರೆ ಹತ್ತು ಬರ್ತೈತಿ, ಹತ್ತು. ಹಂಗಾದ್ರೆ ಇದಕ್ಕೆ ಮಾಡಬೇಕು, ಛೇದಕ್ಕೆ ನಾವು ಎಷ್ಟು ಯಾವ್ದಿಂದ ಎದರಿಂದ ಭಾಗ ಹೋಗ್ತೈತೆ ಅನ್ನೋದ್ರ ಬಗ್ಗೆ ನೋಡ್ಬೇಕಾಗುತ್ತೆ. ಐದು ಎಷ್ಟೇ ಹತ್ತಿರಿ, ಐದು ಎಳ್ಳೆ ಹತ್ತು, ಆಮೇಲೆ ಹತ್ತು ಎಷ್ಟೇ ಹತ್ತಿರಿ, ಹತ್ತು ಒಂದಲೇ ಹತ್ತು. ಅಂದರೆ ಇದಕ್ಕೆ ಇಂಟು ಮಾಡಬೇಕಾಗುತ್ತೆ, ಓಕೆ. ಮೂರು ಇಂಟು ಎರಡು ಎಷ್ಟಾಗುತ್ತೆ, ಆರು. ನಾಲ್ಕು ಇಂಟು ಒಂದು ಅಂದರೆ ನಾಲ್ಕು, ಅಂದರೆ ಆರು ಮೈನಸ್ ನಾಲ್ಕು ಅಂತಂದರೆ ಎರಡು. ಆ್ಯಸ್ ಯೂಶುವಲ್ ಹತ್ತರದ್ದು ಹತ್ತು ಹಾಗೆ ಬಿಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಗಿರೀಶ್ ಅವ್ರದ್ದು ಮಾಡಬೇಕು, ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಗಿರೀಶ್. ಇದು ಕೂಡ ಹಂಗೆ, ಗಿರೀಶ್ ಅವರ ಓಲ್ಡ್ ಶೇರ್ ಎಷ್ಟಿದೆ, ಎರಡಿದೆ. ಅಂದರೆ ಎರಡು ಬೈ ಐದು ಮೈನಸ್ ನ್ಯೂ ಶೇರ್, ನ್ಯೂ ಶೇರ್ ಅಂದರೆ ಇವ್ರದ್ದೆಷ್ಟ್ರಿ, ಮೂರಿದೆ. ಹಂಗಂದರೆ ಮೂರು ಬೈ ಹತ್ತು. ಅದೇ ಥರ ಏನು ಮಾಡೋಕತ್ತೆ, ಐದು ಮತ್ತು ಹತ್ತರದ್ದು ಏನು ಮಾಡೋಕತ್ತೆ, ನಾವು ಇಲ್ಲಿ ಆ ಒಂದು ಲಸಹವನ್ನು ತೆಗಿಬೇಕು. ಆ ಲಸಹ ಎಷ್ಟು ಬರ್ತದೆ, ಐದು ಮತ್ತು ಹತ್ತರದ್ದು ಹತ್ತು ಬರ್ತದೆ, ಓಕೆ. ಹತ್ತು ಆ್ಯಸ್ ಯೂಶುವಲ್ ಕಾಮನ್ ಆಗಿ ತೊಗೋಬೇಕು. ಆಮೇಲೆ ಐದು ಎಷ್ಟೇ ಹತ್ತಿರಿ, ಐದು ಎಳ್ಳೆ ಹತ್ತು, ಹತ್ತು ಎಷ್ಟೇ ಹತ್ತಿರ, ಹತ್ತು ಒಂದಲೇ ಹತ್ತು. ಹಂಗಾಗಿ ಇದ್ರ ಕೂಡ ಏನು ಮಾಡೋಕತ್ತೀರಿ, ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ. ಎರಡು ಇಂಟು ಎರಡು ಅಂದರೆ ನಾಲ್ಕು, ಮೂರು ಇಂಟು ಒಂದು ಅಂದರೆ ಮೂರು, ನಾಲ್ಕು ಮೈನಸ್ ಮೂರು ಅಂತಂದರೆ ಒಂದು, ಓಕೆ. ಒಂದು ಬೈ ಹತ್ತು ಯಾರ್ದಿರಿದೆ, ಗಿರೀಶ್. ಹಂಗಾದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಇಜ್ಕೊಳ್ತಿ ಏನಾದ್ರಿ, ಎರಡು ಬೈ ಹತ್ತು ಯಾರ್ದಿದು, ಗಣೇಶ್ ಅವ್ರದ್ದು. ಅನುಪಾತ ಒಂದು ಬೈ ಹತ್ತು ಯಾರ್ದ್ರಿ, ಹಾಗಾದ್ರೆ ಅವರು ಗಿರೀಶ್ ಅವ್ರದ್ದು. ಅದನ್ನೇ ಹತ್ತು ಮತ್ತು ಹತ್ತು ಏನು ಮಾಡೋಕತ್ತೀರಿ, ಕ್ಯಾನ್ಸಲ್ ಮಾಡ್ಬೇಕಾಗುತ್ತೆ. ಉಳಿದ ರೇಷಿಯೋ ಎಷ್ಟು ಅಂತಂದ್ರೆ ಎರಡು ಅನುಪಾತ ಒಂದು. ಒಂದು ವೇಳೆ ಇಲ್ಲಿ ಕೂಡ ಸಿಂಪ್ಲಿಫೈ ಮಾಡೋದಕ್ಕೆ ಗೊತ್ತಾಗ್ತ, ಒಂದು ವೇಳೆ ಇಲ್ಲಿ ಎರಡು ಅನುಪಾತ ನಾಲ್ಕು ಬಂತಪ್ಪ ಅಂತಂದ್ರೆ ಏನು ಮಾಡೋಕತ್ತೀರಿ, ನಾವು ಇನ್ನೂ ಹೋಗುತ್ತೆ ಅದಕ್ಕೆ ಅರ್ಥ. ಎರಡು ಒಂದೇ
ಎರಡು ಎಳೆ ಈ ರೀತಿಯಾಗಿ ಅಂದ್ರೆ ಒಂದು ಅನುಪಾತ ಎರಡು ಬರ್ತದೆ. ಅದು ಯಾವುದೇ ರೀತಿಯಾಗಿ ಇಲ್ಲಿ ಕಟ್ ತಗೋಲ್ಲ, ಹಂಗಾಗಿ ಅದು ಏನಿರ್ತದಲ್ಲ ಅದನ್ನ ನಾವು ಬಿಡಬೇಕಾಗುತ್ತೆ. ಹಾಗಾದ್ರೆ ಗಣೇಶ್ ಆ್ಯಂಡ್ ಗಿರೀಶ್ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಇಕ್ವಲ್ ಟು ಏನಂತಿರ್ಗ ಎರಡು ಅನುಪಾತ ಒಂದು. ಇಷ್ಟನ್ನು ನೋಡ್ಕೊಂಡ್ರೆ ಇಷ್ಟು ನೋಡ್ಕೊಂಡ್ರೆ ಏನಾಗ್ತದೆ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ನಿಮಗೆ ಸಿಗ್ತೈತಿ. ಇದನ್ನು ಕಂಪಲ್ಸರಿ ಕೇಳ್ತಾರೆ, ಸ್ಯಾಕ್ರಿಫೈಸ್ ರೇಷಿಯೋ ಕೇಳ್ತಾರೆ, ಅದನ್ನು ಬಿಟ್ಟರೆ ಏನು ಮಾಡ್ತಾರೆ ಅವರು ನೆಕ್ಸ್ಟು ಗೇನ್ ರೇಷಿಯೋ ಕೇಳ್ತಾರೆ. ಓಕೆ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಕೇಳ್ತಾನೆ. ಓಕೆ, ಅದನ್ನಾಗಿ ಸರಿಯಾಗಿ ನೋಡ್ಕೊಳ್ಳಿ ನೀವು. ಓಕೆ, ಮತ್ತೆ ನಾಳೆ ಕ್ಲಾಸಲ್ಲಿ ಮತ್ತೊಂದು ನಾನು ಆ ಒಂದು ಸ್ಯಾಕ್ರಿಫೈಸ್ ರೇಷಿಯೋನ ಸಾಲ್ವ್ ಮಾಡ್ತೀನಿ. ಓಕೆನಾ, ಎಲ್ಲರಿಗೂ ಧನ್ಯವಾದಗಳು.